ಇದೊಂದು ಆಘಾತಕಾರಿ ಸುದ್ದಿ. ಈ ಸುದ್ದಿ ಕೇಳಿದೊಡನೆ ಎಂಥವರಿಗಾದರೂ ಬೇಜಾರಾಗೋದು ನಿಶ್ಚಿತ. ಒಂದೇ ಕುಟುಂಬದ ಮೂವರು ಸಾವನ್ನಪ್ಪೋದು ಅಂದರೆ ನಿಜಕ್ಕೂ ಹೃದಯ ವಿದ್ರಾವಕ. ಅಮ್ಮ ಮತ್ತು ಇಬ್ಬರು ಪುಟ್ಟ ಕಂದಮ್ಮಗಳು ಸಾವನ್ನಪ್ಪಿದೆ. ತಂದೆ ಜೀವನ್ ಮರಣದ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಈ ಕುಟುಂಬಕ್ಕೆ ಏನಾಯಿತು? ಯಾರ ತಪ್ಪಿನಿಂದ ಈ ದುರಂತ ಸಂಭವಿಸಿತು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಸುಮಾರು 3 ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗಿದೆ ಇದೇ ಸ್ಪಾಟ್ ಅಲ್ಲಿ. ಸೋ ಟಾಟಾ ನೆಕ್ಸಾ ಗಾಡಿ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾದ ಪರಿಣಾಮ ಕಾರಿನಲ್ಲಿದ್ದಂತ ತಾಯಿ ಮಗು ಕಾರಿನಲ್ಲೇ ಸುಟ್ಟು ಕರಕಲಾಗಿರುವಂತ ಘಟನೆ ಬೆಂಗಳೂರಿನ ನೈಸ್ ರೋಡ್ ರಸ್ತೆಯಲ್ಲಿ ನಡೆದಿದೆ. ನೈಸ್ ರಸ್ತೆಯಲ್ಲಿ ಇಂದು ಮುಂಜಾನೆ ಟಾಟಾ ನೆಕ್ಸನ್ ಕಾರು ಈ ರೀತಿಯ ಹೊತ್ತಿ ಉರಿದಿದೆ. ಕಾರು ಸುಟ್ಟು ಕರಕಲಾಗ್ತಿರುವುದನ್ನ ಪ್ರತ್ಯಕ್ಷ ದರ್ಶಿಗಳು ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಒಂದ್ ಕಡೆ ಕಾರು ಹೊತ್ತಿ ಉರಿಯುತ್ತಿದ್ರೆ ಮತ್ತೊಂದ್ ಕಡೆ ಲಾರಿಯೊಂದು ಪಲ್ಟಿ ಹೊಡೆದಿದೆ. ರಸ್ತೆಯ ಪಕ್ಕದಲ್ಲಿ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದು ಬಿಟ್ಟಿದೆ. ಇದು ಕಣ್ಣಿಗೆ ಕಾಣಿಸೋ ಎರಡು ದೃಶ್ಯ. ಆದ್ರೆ ಇಲ್ಲಿ ಕಾರು ಮಾತ್ರ ಹೊತ್ತಿ ಉರಿದಿಲ್ಲ, ಲಾರಿ ಕೇವಲ ಪಲ್ಟಿ ಹೊಡೆದಿಲ್ಲ. ಈ ಎರಡು ದೃಶ್ಯದ ಹಿಂದೆ ಕರುಣಾಜನಕ ಕತೆ ಇದೆ. ಅಪಘಾತದಲ್ಲಿ ತಾಯಿ ಇಬ್ಬರು ಮಕ್ಕಳ ಸಾವು, ಸಾವಿನ ಜೊತೆ ತಂದೆಯ ನಿರಂತರ ಹೋರಾಟ. ಕೆಆರ್ಪುರಂನ ರಾಮಮೂರ್ತಿ ನಗರದಲ್ಲಿ ಮಹೇಂದ್ರನ್ ಮತ್ತು ಸಿಂಧು ತಮ್ಮ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ವಾಸವಾಗಿದ್ರು. ಮಕ್ಕಳನ್ನು ಚಿಕ್ಕವರು, ದೊಡ್ಡಮಗಳು ಈಗ ಪ್ರೈಮರಿ ಸ್ಕೂಲ್ಗೆ ಹೋಗ್ತಾ ಇದ್ಲು, ಚಿಕ್ಕಮಗಳಿಗೆ 2 ವರ್ಷ ಅಷ್ಟೇ. ತಮಿಳುನಾಡಿನ ಸೇಲಂ ನಿವಾಸಿಯಾದ ಮಹೇಂದ್ರನ್ ರಾಮಮೂರ್ತಿ ನಗರದ ವಿಜ್ನಾಪುರದಲ್ಲಿ ವಾಸವಿದ್ರು. ನಿನ್ನೆ ಇಡೀ ಕುಟುಂಬ ಆನ್ಲೈನ್ನಲ್ಲಿ ಟಾಟಾ ನೆಕ್ಸನ್ ಕಾರನ್ನ ರೆಂಟ್ಗೆ ಪಡೆದು ನಾಗಸಂದ್ರದ ಐಕ್ಯಾಗೆ ಹೋಗಿದ್ರು. ಅಲ್ಲಿ ಶಾಪಿಂಗ್ ಮುಗಿಸಿ ಊಟಕ್ಕೆ ಅಥವಾ ಸ್ನೇಹಿತರ ಮನೆಗೆ ತೆರಳಿರುವ ಸಂಶಯ ಇದೆ. ಅಲ್ಲಿಂದ ಮೈಸೂರು ನೈಸ್ ರಸ್ತೆಯ ಮೂಲಕ ಮನೆಗೆ ತೆರಳ್ತಾ ಇದ್ರು. ಮುಂಜಾನೆ 3:30 ಇರಬಹುದು. ನೆಕ್ಸನ್ ಕಾರು ನಿಯಂತ್ರಣ ತಪ್ಪಿ ಕಾರು ಪಲ್ಟಿ ಹೊಡೆದು ಬಿಟ್ಟಿದೆ. ಆದ್ರೆ ಆಪೋಸಿಟ್ ಕಡೆಯಿಂದ ಬರ್ತಿದ್ದ ಲಾರಿ ಡಿಕ್ಕಿ ತಪ್ಪಿಸಲು ಎಡಕ್ಕೆ ತಿರುಗಿಸಿದೆ. ಪರಿಣಾಮ ಲಾರಿ ಪಲ್ಟಿ ಹೊಡೆದು ಬಿದ್ದಿದೆ. ತುಂಬಾ ವೇಗವಾಗಿ ಬರ್ತಿದ್ದ ಕಾರಣ ಕಾರು ಪಲ್ಟಿ ಹೊಡೆದಿದೆ. ದುರದೃಷ್ಟವಶಾತ್ ಡೀಸೆಲ್ ಟ್ಯಾಂಕ್ ಓಪನ್ ಆಗಿದ್ರಿಂದ ಬೆಂಕಿ ಹತ್ತಿಕೊಂಡು ಧಗ ಧಗನೆ ಉರಿದಿದೆ. ಈ ದೃಶ್ಯ ನೋಡ್ತಿದ್ದಂಗೆ ಆ ಸ್ಪಾಟ್ನಲ್ಲಿದ್ದ ಹಲವರು ಕಾರು ನಿಲ್ಲಿಸಿ ಸಹಾಯಕ್ಕೆ ಮುಂದಾಗಿದ್ರು. ಅದಾಗ್ಲಿ 4 ಪೈಕಿ ತಾಯಿ ಸಿಂಧು ಮತ್ತು 2ನೇ ಮಗು ಕುಶವಿ ಸಾವನ್ನಪ್ಪಿದ್ರು. ತಂದೆ ಮಹೇಂದ್ರನ್ ಮತ್ತು ದೊಡ್ಡ ಮಗಳು 6 ವರ್ಷದ ಪ್ರಣವಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ದೊಡ್ಡ ಮಗಳು ಪ್ರಣವಿ ಕೂಡ ಸಾವನ್ನಪ್ಪಿದ್ರು. ಸದ್ಯ ಗಂಭೀರವಾಗಿ ಸುಟ್ಟ ಗಾಯಗಳಿಂದ ಬಳಲ್ತಾ ಇರೋ ಮಹೇಂದ್ರನ್ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾರೆ. ಸುಮಾರು 3 ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗಿದೆ ಇದು ಹೈವೇದಲ್ಲಿ ಇದೇ ಸ್ಪಾಟಲ್ಲಿ. ಸೊ ಟಾಟಾ ನೆಕ್ಸಾ ಗಾಡಿ ಇದು. ಇದರಲ್ಲಿ ಫ್ಯಾಮಿಲಿ ಮಹೇಂದ್ರನ್ 35 ವರ್ಷ ಇವರು ಗಾಡಿ ಚಾಲನೆ ಮಾಡ್ತಾ ಇದ್ದಾರೆ. ಮತ್ತು ಅವರ ಹೆಂಡತಿ ಸಿಂಧು 31 ಇಯರ್ಸ್ ಮತ್ತು ಇಬ್ಬರು ಮಕ್ಕಳು 6 ಇಯರ್ಸ್ 8 ಇಯರ್ಸ್ ಇಬ್ಬರು ಹೆಣ್ಮಕ್ಕಳು. ಸೊ ಇದರಲ್ಲಿ ಅವರು ಟುವರ್ಡ್ಸ್ ಅಂದರೆ ಟುವರ್ಡ್ ಮೈಸೂರು ರೋಡಿಂದ ಟುವರ್ಡ್ಸ್ ಇದು ನಮ್ಮ ಕನಕಪುರ ರೋಡ್ ಹೋಗುವಾಗ ಇವ್ರದ್ದೊಂದು ಗಾಡಿ ನಿಯಂತ್ರಣ ತಪ್ಪಿ ಆಪೋಸಿಟ್ ಸೈಡ್ ಬಂದಿರುವ ಲಾರಿಗೆ ಒಂದು ಡಿಕ್ಕಿ ಮಾಡಿ ಅಲ್ಲಿ ಕಾರ್ ಇಮಿಡಿಯೇಟ್ ಬ್ಲಾಸ್ಟ್ ಆಗಿ ಫೈರ್ ಇದಾಗಿ ಎಲ್ಲ ಬರ್ನ್ ಆಗುತ್ತೆ. ಸೊ ಲಾರಿ ಕೂಡ ಆಪೋಸಿಟ್ ರೋಡಲ್ಲಿ ಅದು ಪಲ್ಟಿ ಆಗುತ್ತೆ. ಸೊ ಇದರಲ್ಲಿ ಮಹೇಂದ್ರನ್ಗೆ ಗಾಯ ಆಗಿದೆ, ಚಿಕಿತ್ಸೆ ಆಗ್ತಾ ಇದೆ. ಬಟ್ ಅವರ ಹೆಂಡತಿ ಮತ್ತು ಇಬ್ಬರು ಮಕ್ಕಳದ್ದು ಡೆತ್ ಆಗಿದೆ. ಸೊ ಟೋಟಲ್ 3 ಮೆಂಬರ್ಸ್ ಡೆತ್ ಆಗಿದೆ. ಡ್ರೈವರ್ ಕೂಡ ಲಾರಿ ಡ್ರೈವರ್ ಕೂಡ ಚಿಕಿತ್ಸೆಯಲ್ಲಿದ್ದಾರೆ. ಬೆಳಗ್ಗೆ ದಕ್ಷಿಣ ವಿಭಾಗ ಸಂಚಾರಿ ಡಿಸಿಪಿ ಶಿವಪ್ರಕಾಶ್ ದೇವರಾಜ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಎಫ್ಎಸ್ಎಲ್ ಸಿಬ್ಬಂದಿ ಆಗಮಿಸಿ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಹೋದ್ರು.
ಇನ್ನು ಈ ಜಾಗದಲ್ಲಿ ಅಪಘಾತ ನಡೆದಿರೋದು ಮತ್ತು ಪೊಲೀಸರು ಜಮಾಯಿಸಿದ್ರಿಂದ ನೈಸ್ ರಸ್ತೆಯಲ್ಲಿ ವೆಹಿಕಲ್ ಸ್ಲೋ ಮೂವಿಂಗ್ ಇತ್ತು. ಜನರು ಕುತೂಹಲದಿಂದ ನೋಡ್ತಾ ಇದ್ರು. ಅಪಘಾತ ನಡೆದ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ, ನೋಡೋಣ. ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾದ ಪರಿಣಾಮ ಕಾರಿನಲ್ಲಿದ್ದಂತಹ ತಾಯಿ ಮಗು ಕಾರಿನಲ್ಲೇ ಸುಟ್ಟು ಕರಕಲಾಗಿರುವಂತಹ ಘಟನೆ ಬೆಂಗಳೂರಿನ ನೈಸ್ ರೋಡ್ ರಸ್ತೆಯಲ್ಲಿ ನಡೆದಿದೆ. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಮಹೇಂದ್ರನ್ ಅನ್ನೋರು ಅವರ ಪತ್ನಿ ಹಾಗೂ ಇಬ್ಬರು ಹೆಣ್ಮಕ್ಳ ಜೊತೆಯಲ್ಲಿ ನೈಸ್ ರಸ್ತೆಗೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಸೋಮಪುರ ಗೇಟ್ನ ಬಳಿಯಲ್ಲಿ ಭೀಕರ ಅಪಘಾತ ನಡೆದಿರುವಂತದ್ದು. ನೆಕ್ಸಾನ್ ಕಾರು ನಿಯಂತ್ರಣ ತಪ್ಪಿ ನೈಸ್ ರೋಡ್ ಅಲ್ಲಿ ಪಲ್ಟಿ ಹೊಡಿದಿದೆ. ಸುಮಾರು 100 ಮೀಟರ್ ಅಷ್ಟು ದೂರ ಕಾರು ಉಜ್ಜಿಕೊಂಡು ಬಂದಂತಹ ಪರಿಣಾಮ ಕಾರ್ಗೆ ಬೆಂಕಿಯನ್ನು ಹೊತ್ಕೊಳ್ಳುವಂಥದ್ದು. ಬೆಂಕಿ ಹೊತ್ಕೊಂಡಂತಹ ಪರಿಣಾಮ ಕಾರ್ನಲ್ಲಿದ್ದಂತಹ ಮಹೇಂದ್ರನ್ ಅವರ ಪತ್ನಿ ಹಾಗೂ ಇಬ್ಬರು ಮಕ್ಕಳ ಪೈಕಿ ಮಹೇಂದ್ರನ್ ಅವರ ಪತ್ನಿ ಸಿಂಧು ಹಾಗೂ ಒಂದು ಮಗು ಕಾರ್ನಲ್ಲಿ ಸುಟ್ಟು ಕರಕಲಾಗಿರುವಂಥದ್ದು. ಪಕ್ಕದ ರಸ್ತೆಯಲ್ಲಿ ಬರ್ತಿದ್ದಂತಹ ಮಹೇಂದ್ರನ್ ಅವರು ಈ ಭಾಗಕ್ಕೆ ಆಕ್ಸಿಡೆಂಟ್ ಆಗಿ ಏನು ಕಾರ್ ನಿಯಂತ್ರಣ ತಪ್ಪಿ ಬಿದ್ದಂತಹ ಪರಿಣಾಮವಾಗಿ ಎದುರಿಗೆ ಬರ್ತಿದ್ದಂತಹ ಲಾರಿ ಕೂಡ ಪಲ್ಟಿಯಾಗಿ ಲಾರಿ ಪಕ್ಕಕ್ಕೆ ಹೋಗಿರುವಂಥದ್ದು. ಅಂದ್ರೆ ನೆಕ್ಸಾನ್ ಕಾರು ಹಾಗೂ ಲಾರಿಗೆ ಯಾವುದೇ ರೀತಿಯಂತ ಡಿಕ್ಕಿ ಆಗಿಲ್ಲ, ಆದ್ರೆ ಕಾರಿಗೆ ಆಕ್ಸಿಡೆಂಟ್ ಅನ್ನ ತಪ್ಪಿಸಲಿಕ್ಕೆ ಹೋದಂತ ಪರಿಣಾಮ ಲಾರಿ ಚಾಲಕ ಕೂಡ ಆತ ನಿಯಂತ್ರಣ ತಪ್ಪಿ ಆ ಲಾರಿ ಕೂಡ ಪಕ್ಕಕ್ಕೆ ಬಿದ್ದಿರುವಂಥದ್ದು. ಯಾವ ಮಟ್ಟಕ್ಕೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ಸುಮಾರು 100 ಮೀಟರ್ನಷ್ಟು ದೂರ ಕಾರು ಉಜ್ಕೊಂಡ್ಬಂದಿರುವಂಥದ್ದು. ಪರಿಣಾಮ ಕಾರು ಇಲ್ಲಿ ಸ್ಥಳದಲ್ಲ ಬೆಂಕಿಯನ್ನು ಹೊತ್ಕೊಂಡಿರುವಂಥದ್ದು. ಕಾರ್ನಲ್ಲಿದ್ದಂಥ ಮಹೇಂದ್ರನ್ ಅವರು ಪತ್ನಿ ಹಾಗೂ ಮಕ್ಕಳನ್ನ ರಕ್ಷಿಸಲಿಕ್ಕೆ ಹೋದರೂ ಕೂಡ ಪತ್ನಿ ಹಾಗೂ ಅವರ ಒಂದು ಮಗು ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಕಾರಿನ ಅವಶೇಷಗಳನ್ನು ನಾವು ಗಮನಿಸಬಹುದು. ಎಲ್ಲವೂ ಕೂಡ ಕಾರ್ನಲ್ಲಿದ್ದಂಥ ಎಲ್ಲ ವಸ್ತುಗಳು ಕೂಡ ಸಂಪೂರ್ಣ ಸುಟ್ಟು ಕರಕಲಾಗಿರುವಂಥದ್ದು. ಸದ್ಯ ಘಟನೆ ಸಂಬಂಧಪಟ್ಟಂತೆ ಕಾರ್ನಲ್ಲಿದ್ದಂಥ 4 ಪೈಕಿ ಮಹೇಂದ್ರನ್ ಅವರ ಪತ್ನಿ ಸಿಂಧು ಹಾಗೂ 4 ಒಂದು ಹೆಣ್ಣು ಮಗು ಮೃತಪಟ್ಟಿರುವಂಥದ್ದು. ಜೊತೆಗೆ ಕಾರ್ನಲ್ಲಿದ್ದಂಥ ಮಹೇಂದ್ರನ್ ಹಾಗೂ ಅವರ ಮತ್ತೊಂದು ಮಗುಗೆ ಗಂಭೀರವಾದಂಥ ಗಾಯಗಳಾಗಿರುವಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ತಲಗಟ್ಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ರಸ್ತೆಯಲ್ಲಿ ಹೊತ್ತಿ ಉರಿದ ಬೃಹತ್ ಕ್ರೇನ್ ಚಲಿಸುತ್ತಿದ್ದಾಗಲೇ ಕಾಣಿಸ್ಕೊಂತು ಬೆಂಕಿ. ನೈಸ್ ಘಟನೆಗೂ ಮುನ್ನ ಅಂದ್ರೆ ಸೋಮವಾರ ರಾತ್ರಿ ಯಲಚಿನಹಳ್ಳಿ ಮೆಟ್ರೋ ಸ್ಟೇಷನ್ ಬಳಿ ಕ್ರೇನ್ ಒಂದು ಹೊತ್ತಿ ಉರಿದಿದೆ. ಯಲಚಿನಹಳ್ಳಿ ರಸ್ತೆಯಲ್ಲಿ ಹೋಗ್ತಿರೋ ವೇಳೆ ಕ್ರೇನ್ನಲ್ಲಿ ಬೆಂಕಿ ಹೊತ್ಕೊಂಡಿದ್ದನ್ನ ಗಮನಿಸಿದ ಡ್ರೈವರ್ ಕ್ರೇನ್ ಅನ್ನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದಾನೆ. ನೋಡ ನೋಡ್ತಿದ್ದಂತೆ ಕ್ರೇನ್ ಧಗ ಧಗನೆ ಹೊತ್ತಿ ಉರಿದಿದೆ. ಚಾಲಕ ಮತ್ತು ಸಹಾಯಕ ಸಿಬ್ಬಂದಿ ಜಂಪ್ ಮಾಡಿ ತಮ್ಮ ಪ್ರಾಣ ಉಳಿಸಿಕೊಂಡಿದ್ದಾರೆ. ನಂತರ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಿದ್ರು. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ 2 ಪ್ರಕರಣ ಮಾತ್ರವಲ್ಲ, 3 ದಿನಗಳಿಂದ ಒಟ್ಟು 3 ಪ್ರಕರಣಗಳು ದಾಖಲಾಗಿವೆ. ಕೆಲವೇ ದಿನಗಳ ಹಿಂದೆ ಜೆಪಿ ನಗರದಲ್ಲಿ ಎಲೆಕ್ಟ್ರಿಕ್ ಕಾರು ಕೂಡ ಬೆಂಕಿಗಾಹುತಿಯಾಗಿತ್ತು. ಕಾರು ಚಾಲಕ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾದ್ರು. ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಹೊತ್ಕೊಂಡಿರುವ ಶಂಕೆ ಇದೆ.